ಬೆಂಗಳೂರು ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಮೂರು ಕ್ಷೇತ್ರವನ್ನು ಅವರು ಗೆದ್ಕೊಂಡಿದ್ರು ಈ ಬಾರಿ ಕೂಡ ಗೆಲ್ತೀವಿ ಉತ್ತರ ದಕ್ಷಿಣ ಅಂತಿದ್ದಾರೆ ಕೇಂದ್ರದಲ್ಲಿ ಒಂದಷ್ಟು ಚಟಾಪಟಿ ಆಗ್ತಿದೆ ಬಿಕಾಸ್ ಆಫ್ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಮೇಲೆಗೈಯನ್ನು ಸಾಧಿಸಿದೆ ಜೊತೆಗೆಲ್ಲಂದ ಶಕ್ತಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇಲ್ಲಿ ಅತಿ ಹೆಚ್ಚು ಮತ ಇರತಕ್ಕಂಥದ್ದು ಅವರದೇ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವೋಟ್ಸ್ ಇದೆ ಇಲ್ಲಿ ಸೆಂಟ್ರಲ್ ಪಿಗೆ ಬಲ ಒಂದೇ ಅದು ಮೋದಿ ಬಲ ಇನ್ಯಾವ ಬಲನೂ ಕಾಣ್ತಾ ಇಲ್ಲ ಬಿಜೆಪಿ ಪ್ಲಸ್ ಮೋದಿ ಪಿ ಸಿ ಮೋಹನ್ ಅಲ್ಲಿ ಓಟ್ ಆಗ್ತಾರೆ ಅನ್ನೋದೆಲ್ಲ ಸುಳ್ಳು ಬಟ್ ಇಲ್ಲೇನಾರು ಓಟ್ ಬಿದ್ದರೆ ಅದು ಗೆದ್ರೆ ಅದು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯ ಬಲ ಬಟ್ ಕಾಂಗ್ರೆಸ್ಗೆ ಏನು ಅಂದರೆ ಕ್ಯಾಸ್ಟ್ ಈಕ್ವೇಷನ್ಸ್ ಕಾಂಬಿನೇಷನ್ ವರ್ಕ್ ಮಾಡುವಂಥ ಇದೆ ನಿಮ್ಗೆ ಗೊತ್ತಿರಲಿ ಹೈಂದ ಬಲ ಅಂತ ಬಂದಾಗ ಮುಸಲ್ಮಾನರು ಕ್ರಿಶ್ಚಿಯನ್ನರು ಬಹುದೊಡ್ಡ ಸಂಖ್ಯೆಯಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಮುಸ್ಲಿಮ್ಸು ನೈಂಟಿ ನೈನ್ ಪಂಟ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನೋ ಲೆಕ್ಕಾಚಾರಗಳು ಕ್ರಿಶ್ಚಿಯನ್ ಕಮ್ಯುನಿಟಿನೂ ಕೂಡ ಅಷ್ಟೇ ಬಿ ಜೆ ಪಿಯಿಂದ ದೂರ ಅವರು ಮೋರ್ ದೆನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ ಜೊತೆಗೆ ಇಲ್ಲಿ ಏನು ತಿಗಳ ಸಮುದಾಯ ಆಗ್ಬೋದು ಅಲ್ಲಿ ಶಾಂತಿನಗರದ ಆ್ಯಾರಿಸ್ ವಿರುದ್ಧ ಬಿ ಜೆ ಪಿ ಸೋತಂಥ ಶಿವಕುಮಾರ್ ತಿಗಳ ಸಮುದಾಯಕ್ಕೆ ಸೇರಿದವರು ಅವರು ಪಿ ಸಿ ಮೋಹನ್ ಅವರ ಡೆಡ್ ಹೇಗೆನೆಸ್ಟು ಯಾಕೆಂದರೆ ಪಿ ಸಿ ಮೋಹನ್ಗೂ ಅವ್ರಿಗೂ ಆಗಿಬರಲ್ಲ ಹಾಗಾಗಿ ಈ ಭಾಗದ ಬೆಂಗಳೂರು ಕೇಂದ್ರದ ತಿಗಳ ಸಮುದಾಯ ಬಹುತೇಕ ಈ ಪಿ ಸಿ ಮೋಹನ್ಗೂ ಶಿವಕುಮಾರ್ ನಡುವಿನ ವೈರತ್ವ ಹಿನ್ನೆಲೆ ಅವರು ಅವ್ರಿಗೆ ಕೈ ಕೊಡ್ತಾರೆ ಬಿ ಜೆ ಪಿಗೆ ಅದು ಕಾಂಗ್ರೆಸ್ ಸ್ವಿಚ್ ಓವರ್ ಆಗುತ್ತೆ ಅನ್ನೋ ಚರ್ಚೆಗಳಿದೆ ಆ್ಯಂಡ್ ಆರ್ ವಿ ದೇವರಾಜ್ ಏನು ಅದೆಲ್ಲ ಅಂದರೆ ಲೈಕ್ ಇಲ್ಲಿ ಪದ್ಮಾವತಿ ರಾಜಾಜಿ ರಾಜಾಜಿನಗರ ಕ್ಷೇತ್ರ ಇಲ್ಲಿಗೆ ಬರುತ್ತೆ ಸಮುದಾಯ ಬಂದಾಗ ಬಲಿಜ ಕಮ್ಯುನಿಟಿ ಕೂಡ ಇಲ್ಲಿದೆ ಬಟ್ ಅದು ಸಹಜವಾಗಿ ಪಿ ಸಿ ಮೋಹನ್ ಅದೇ ಸಮುದಾಯಕ್ಕೆ ಸೇರಿದವರು ಅವ್ರು ಕೈ ಹಿಡಿತಾರೆ ಬಟ್ ಮಹದೇವಪುರ ವ್ಯಾಪ್ತಿಗೆ ಹೋದಾಗ ಮಹಾದೇವಪುರದಲ್ಲಿ ಅರವಿಂದ್ ಲಿಂಬಾವಳಿಯವ್ರ ಪತ್ನಿ ಈ ಹಿಂದೆ ಗೆಲ್ತಿದ್ರಲ್ಲ ಬಿ ಜೆ ಪಿ ಆ ಮಟ್ಟಿಗೆ ದೊಡ್ಡ ಗೆಲುವಂತೂ ಆಗಲಿಲ್ಲ ಸಿ ವಿ ನಗರ ಮತ್ತು ಮಹದೇವಪುರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಹಿಂದೆ ಪಡಿತಿದ್ದಂಥ ಲೀಡ್ಗಳನ್ನ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ ಇದೆ ಸೊ ಏಕೆಂದರೆ ಗೆದ್ದಿರೋದು ಕಳೆ ಬಾರಿ ಎಪ್ಪತ್ತೆಂಬತ್ತು ಸಾವಿರ ಅಂದರೆ ಆ ಲೀಡಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಕಿತ್ಕೋಬೇಕಾಗತ್ತೆ ಕಾಂಗ್ರೆಸ್ ಮತಗಳನ್ನ ಸೆಳಿಬೇಕಾಗತ್ತೆ ಜೊತೆಗೆ ಅಲ್ಪಸಂಖ್ಯಾತರ ಮತಗಳೇ ಒಂದು ನಲವತ್ತೈವತ್ತು ಸಾವಿರ ಈ ಸಾರಿ ಅಡಿಷನಲಿ ಜಾಸ್ತಿ ಆಗಿದೆ ಮಿನಿಮಮ್ ಜಾಸ್ತಿ ಆಗಿದೆ ಸೊ ಈ ಕಾರಣಕ್ಕೆ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ಅಹಿಂದ ಶಕ್ತಿ ಬಿ ಜೆ ಪಿಗೆ ಮೋದಿ ಬಲ ಸೊ ಬೆಂಗಳೂರು ಕೇಂದ್ರದಲ್ಲಿ ಮೋದಿ ಬಲ ಗೆಲ್ಲುತ್ತಾ ಅಹಿಂದ ಶಕ್ತಿ ಗೆಲ್ಲುತ್ತಾ ಅನ್ನೋಂಥ ಕಾದ್ ನೋಡಬೇಕಾಗತ್ತೆ ತಾವೇನು ಹೇಳ್ತೀವಿ ವಿರೋಧದ ನಡುವೆಯೂ ಪಕ್ಷದಲ್ಲಿನ ವಿರೋಧದ ನಡುವೆಯೂ ಪಿ ಸಿ ಮೋಹನ್ ನಾಲ್ಕನೇ ಬಾರಿ ಆಯ್ಕೆ ಆಗ್ತಾರಾ ಮನ್ಸೂರ್ ಅಲಿ ಖಾನ್ ಅಹಿಂದ ಶಕ್ತಿಯಲ್ಲಿ ಕಾಂಗ್ರೆಸ್ ಶಕ್ತಿಯಲ್ಲಿ ಲೋಕಸಭೆ ಮೆಟ್ಲತ್ತಾರ ತಾವೇನು ಹೇಳ್ತೀರಿ ಬೆಂಗಳೂರು ಕೇಂದ್ರ ಮೋದಿ ಬಲವೋ ಅಹಿಂದ ಶಕ್ತಿಯೋ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ